ಅಪೋಹದ ಹೇಳಿಕೆಗಳಿಗೆ ನಾನು ಉತ್ತರವನ್ನ ನೀಡೋದಿಲ್ಲ. ಯಾವೋ ವಿಷಯಗಳು ಬರ್ತಾವೆ, ಯಾರೋ ಮಾತಾಡ್ತಾರೆ, ಅಂತಹ ಊಹಾಪೋಹದ ವಿಷಯಗಳಿಗೆ ನಾನು ಕಿವಿ ಕೊಡೋದಿಲ್ಲ. ಪಿ ಕೆ ಹರಿಪ್ರಸಾದ್ ಹೇಳಿಕೆಗೆ ಸಿದ್ದರಾಮಯ್ಯನವರು ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಕೊಟ್ಟಿಲ್ಲ. ನೋ ಆನ್ಸರ್. ಊಹಾಪೋಹದ ಹೇಳಿಕೆಗಳಿಗೆ ನಾನು ಉತ್ತರವನ್ನ ಕೊಡೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಪಿ ಕೆ ಹರಿಪ್ರಸಾದ್ ಅವರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯನವರು ನೆಗ್ಲೆಕ್ಟ್ ಅನ್ನ ಮಾಡಿದ್ದಾರೆ. ಈಗಾಗಲೇ ಹಾವು ಮುಗಿಸಿ ಅಂತಿರುವಂತಹ ಪಿ ಕೆ ಹರಿಪ್ರಸಾದ್ ಹಾಗೆ ಸಿದ್ದರಾಮಯ್ಯನವರ ನಡುವೆ ಯಾವ ರೀತಿಯಾದಂತಹ ರಾಜಕೀಯ ಗುದ್ದಾಟ ಇದೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಈಗ ನೋಡಿದ್ರೆ ಕರ್ನಾಟಕದಲ್ಲಿ ಗೋಧ್ರಾ ರೀತಿ ದುರಂತಕ್ಕೆ ಹುನ್ನಾರ ನಡೀತಾ ಇದೆ, ಅದು ನನಗೆ ಮಾಹಿತಿ ಸಿಕ್ಕಿದೆ ಅಂತ ಕಿಚ್ಚನ್ನ ಹಚ್ಚಿಸಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು. ಆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ ಅಂತ ಕೇಳಿದ್ರೆ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಕೂಡ ಕೊಟ್ಟಿಲ್ಲ. ನಾನು ಆ ರೀತಿಯಾದಂತಹ ಊಹಾಪೋಹದ ಮಾತುಗಳಿಗೆ ರಿಯಾಕ್ಷನ್ ಆಗಿ ಉತ್ತರವನ್ನ ಕೊಡೋದಿಲ್ಲ ಕಣ್ರಿ ಅಂತ ಸಿದ್ದರಾಮಯ್ಯನವರು ಹಾಗೆ ಹೋಗಿದ್ದಾರೆ. ಒಟ್ಟಾರೆಯಾಗಿ ಈಗ ಬಿ ಕೆ ಹರಿಪ್ರಸಾದ್ ಅವರು ಕೊಟ್ಟಂತಹ ಆ ಒಂದೇ ಒಂದು ಪ್ರಚೋದಾತ್ಮಕ ಹೇಳಿಕೆ ಇಡೀ ದೇಶವನ್ನೇ ತಲ್ಲಣಿಸಿದೆ. ಇದಕ್ಕೆ ಏನು ಬಿ ಕೆ ಹರಿಪ್ರಸಾದ್ ಅವರೇ ಉತ್ತರವನ್ನ ಕೊಡಬೇಕು. ಕಾರ್ಯಕರ್ತರು ಯಾರ್ಯಾರೇ ಆಗಲಪ್ಪ, ಅದು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಬೇಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರಾ? ನೀನ್ ಅದ್ ಕೇಳದೇ ಇಲ್ಲ ಅಲ್ಲಿ ಅನುಮಾನಗಳಿಗೆ ಉತ್ತರ ಕೊಟ್ಟರೆ ಪ್ರಯೋಜನ ಇಲ್ಲ. ಊಹೆಗಳಿಗೆ ಅನುಮಾನಗಳಿಗೆ ಇಲ್ಲ 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 ಅನುಮಾನಗಳಿಗೆ ಉತ್ತರ ಕೊಟ್ಟರೆ ಪ್ರಯೋಜನ ಇಲ್ಲ. ಊಹೆಗಳಿಗೆ ಅನುಮಾನಗಳಿಗೆ ಇಲ್ಲ. ಗಮನಿಸ್ತಾ ಇದ್ದೀರಾ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಯನ್ನ? ಅಂಕೆ ಅನುಮಾನಗಳಿಗೆ ಉತ್ತರ ಕೊಡುವಂತಹ ಅವಶ್ಯಕತೆ ನನಗೆ ಇಲ್ಲ. ಅಂದ್ರೆ ಅರ್ಥ ಏನು? ಬಿ ಕೆ ಹರಿಪ್ರಸಾದ್ ಅವರಿಗೆ ಅನುಮಾನ ಜಾಸ್ತಿ ಇದೆ. ಅವರು ಅನುಮಾನದ ರೀತಿಯಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿರಬಹುದು. ನಾನು ಅದಕ್ಕೆಲ್ಲ ಸೊಪ್ಪು ಹಾಕೋದಿಲ್ಲ. ಅಂಕೆ ಅನುಮಾನಗಳಿಗೆ ಉತ್ತರ ಕೊಡುವಂತಹ ಅವಶ್ಯಕತೆಯೂ ನನಗೆ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಏನೋ ಬಿ ಕೆ ಹರಿಪ್ರಸಾದ್ ಅವರು ಕೊಟ್ಟಿದ್ದಾರಲ್ಲ ಹೇಳಿಕೆ, ಕರ್ನಾಟಕದಲ್ಲಿ ಗೋಧ್ರಾ ರೀತಿಯಾಗಿ ಏನು ಆ ರೀತಿಯಾದಂತಹ ದುರಂತಕ್ಕೆ ಸ್ಕೆಚ್ ಹಾಕಲಾಗ್ತಾ ಇದೆ, ಹುನ್ನಾರ ನಡೀತಾ ಇದೆ, ನನಗೆ ಕಂಪ್ಲೀಟ್ ಮಾಹಿತಿಯು ಕೂಡ ದೊರಕಿದೆ ಅನ್ನುವಂತಹ ಕಿಚ್ಚನ್ನ ಹಚ್ಚಿಸಿದ್ದಾರೆ. ಬರೀ ಇದು ಈಗ ಬಿ ಕೆ ಹರಿಪ್ರಸಾದ್ ಅವರಿಗೆ ಎಫೆಕ್ಟ್ ಆಗೋದಿಲ್ಲ, ಇಡೀ ಕಾಂಗ್ರೆಸ್ ಏನಿದೆಯಲ್ಲ ತಂಡ ಇದೆಯಲ್ಲ ಆ ತಂಡಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಒಂದು ಕಡೆ ಅಯೋಧ್ಯೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿದೆ, ದೇಶದಾದ್ಯಂತ ಶ್ರೀರಾಮನನ್ನ ನೋಡೋದಕ್ಕೆ ದೇಶದ ಮೂಲೆ ಮೂಲೆಯಿಂದಲೂ ಕೂಡ ಆಗಮಿಸ್ತಾ ಇದ್ದಾರೆ, ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಕೊಟ್ಟಂತಹ ಹೇಳಿಕೆ ಎಲ್ಲರಲ್ಲೂ ಕೂಡ ಒಂದು ರೀತಿ ಭಯ ಸೃಷ್ಟಿ ಆಗ್ತಾ ಇದೆ. ಹೌದಾ, ಬಿ ಕೆ ಹರಿಪ್ರಸಾದ್ ಅವರು ಹೇಳಿರುವಂತಹ ಹೇಳಿಕೆ ನಿಜಾನ? ಹಾಗಾದ್ರೆ ಸೇಫ್ ಅಲ್ವಾ? ನಾವು ಅಯೋಧ್ಯೆಗೆ ಹೋದ್ರೆ ಗೋಧ್ರಾ ರೀತಿಯಾದಂತಹ ರೈಲು ಹತ್ಯಾಕಾಂಡ ಏನಾಯ್ತಲ್ಲ, ಅಂತಹದ್ದೇ ಏನಾದರೂ ಅಪಾಯ ಸಂಭವಿಸಬಹುದಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗಾಗಲೇ ಭಕ್ತಾದಿಗಳಲ್ಲಿ ಮೂಡ್ತಾ ಇದೆ. ಒಂದು ರೀತಿ ಬಿಜೆಪಿ ಆಕ್ಟಿವ್ ಆಗ್ತಾ ಇದೆ. ಬಿಜೆಪಿ ನಾಯಕರಿಗೆ ಸರಿಯಾಗಿರೇ ಟಾಂಗ್ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ರೆಡಿ ಆಗಿದ್ದಾರೆ. ಬಿಜೆಪಿ ನಾಯಕರಿಗೆ ಮಾತಲ್ಲೇ ತಿಳಿದಿದ್ದಾರೆ ಸಿದ್ದರಾಮಯ್ಯ. ಒಂದು ಕಡೆ ವಿಪಕ್ಷ ನಾಯಕ, ಇನ್ನೊಂದು ಕಡೆ ರಾಜ್ಯಾಧ್ಯಕ್ಷ. ರಾಜ್ಯಾಧ್ಯಕ್ಷರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ, ಇನ್ನೊಂದು ಕಡೆ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ರು ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ಆ ಪ್ರತಿಭಟನೆಗೆ ತಕ್ಕನಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಹಾಗಾದ್ರೆ ಸಿದ್ದರಾಮಯ್ಯನವರು ಕೇಳ್ತಾ ಹೋಗೋದಾದ್ರೆ, ಕಾರ್ಯಕರ್ತರು ಯಾರ್ಯಾರೇ ಆಗಲಪ್ಪ, ಅದು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಬೇಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರಾ? ನೀನ್ ಅದ್ ಕೇಳದೇ ಇಲ್ಲ ಅಲ್ಲಿ. ವಾಟ್ ಈಸ್ ಯುವರ್ ಇಂಟೆನ್ಷನ್? ಇದನ್ನ ಕೇಳ, ಅಲ್ಲೂ ಕೆಳಗಡೆನು ಕೇಳದೆ ನೀನು, ಇಲ್ಲೂ ಕೇಳ್ತಾ ಇದೀಯ. ಅದು ಕೇಳದೆ ಅವ್ರಿಗೆ ತಪ್ಪು ಮಾಡಿದವ್ರಿಗೆ ಇನ್ಮೇಲೆ ಶಿಕ್ಷೆ ಕೊಡಬಾರ್ದು ಯಾರಿಗೂ ಅಂತ ಚಿರುಳಿ ಮಾಡ್ತಾರ, ಪ್ರತಿಭಟನೆ ಮಾಡ್ತಾರ? ಸುಮ್ಮನೆ ಏನ ಕೇಳ್ತೀರಿ ನೀವು? ಅವ್ರು ಹೇಳಿದ್ರು ನೀವು ಕೇಳ್ತೀರಿ, ಅವ್ರ ರಾಜಕೀಯಕ್ಕೋಸ್ಕರ ಮಾಡ್ತಾರೆ. ಏನಂತ ಮಾಡ್ಲಿ ಬಿಡಪ್ಪ,
ರಾಜಕೀಯಕ್ಕೋಸ್ಕರ ಹೋರಾಟ ಮಾಡ್ತಾರೆ. ಸಿ ನಾವು ದ್ವೇಷದ ರಾಜಕಾರಣ ಮಾಡಲ್ಲ. ನಿನ್ನೆನು ಕೂಡ ಮೇಡ್ ಇಟ್ ವೆರಿ ಕ್ಲಿಯರ್, ದ್ವೇಷದ ರಾಜಕಾರಣ ಮಾಡಲ್ಲ. ಅಪರಾಧ ಮಾಡಿದವರು ಮಾತ್ರ ಅವ್ರ ಮೇಲೆ ಕ್ರಮ ತಗತ್ತೀವಿ ಅಷ್ಟೆ. ಅಪರಾಧ ಮಾಡಿದ್ರೆ ಗೊತ್ತಾಯ್ತಾ, ನಿರಾಪರಾಧಿಗಳಿಗೆ ಯಾರ ಮೇಲೂ ಕ್ರಮ ತಗೊಳ್ಳಲ್ಲ. ಕಾರ್ಯಕರ್ತರು ಯಾರ್ಯಾರೇ ಆಗಲಪ್ಪ ಅದು. ಒಟ್ಟಾರೆಯಾಗಿ ಗಮನಿಸ್ತಾ ಇದ್ದೀರಾ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಯನ್ನ. ಬಿಜೆಪಿ ನಾಯಕರು ತಪ್ಪಿತಸ್ಥರನ್ನ ಉಳಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರಾ? ತಪ್ಪಿತಸ್ಥರು ಯಾರೇ ಆಗಿರ್ಲಿ ಶಿಕ್ಷೆ ಆಗುತ್ತೆ, ಅವರ ಪರವಾಗಿ ಹೋಗೋದಾದ್ರೆ ಇವ್ರಿಗೂ ಕೂಡ ಶಿಕ್ಷೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕರ ಸೇವಕರ ಬಂಧನ ಆಗಿರೋದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ.